ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನಾನು ಬಿಡಬಾರ್ದು. ಏನ್ ಪ್ರಬಲ, ಏನು ಇಷ್ಟ ಮಾಡ್ತಿದ್ಯಾ? ಅಂತೂ ಇಂತೂ ಇಷ್ಟು ವರ್ಷ ಪ್ರಯತ್ನ ಪಟ್ಟಿದ್ದಕ್ಕೆ ಏನೋ ಗಳಿಸ್ದಂಗಾಯ್ತು. ಒಂದ್ ನಿಮಿಷ ಬರ್ತೀನಿ. ಶೋ ಹೇಳು ಪ್ರಭಾ. ಮಾವ, ನಾನು ನಿಮ್ಗೆ ಹೇಳಿದ್ನಲ್ಲ ಸಿಂಗಾಪುರ್ ಪಾರ್ಟಿ, ಅವ್ರನ್ನ ಕರ್ಕೊಂಡು ಆಫೀಸ್ ಹತ್ರ ಬರ್ತಾ ಇದ್ದೀನಿ. ನೋಡಿ, ನೀವು ಎಲ್ಲಿಗೂ ಹೋಗ್ಬೇಡಿ, ಅಲ್ಲೇ ಇರಿ, ನಾನು ಈ ಕೂಡಲೇ ಬರ್ತೀನಿ. ಇಲ್ಲ ಕಣೋ. ಪ್ರಭು, ಮತ್ತೇನಾಯ್ತು? ಆ ಪ್ರಭು ಸಿಂಗಾಪುರ್ ಪಾರ್ಟಿನ ಕರ್ಕೊಂಡು ಬರ್ತಾ ಇದ್ದಾನಂತೆ. ನೋಡಿದ್ಯಾ, ಅಳಿಯ ಹೀಗೆ ಮಗ ಹಾಗೆ. ನೀನು ಆ ಪಾರ್ಟಿ ಹತ್ರ ಮಾತಾಡ್ತಿರೋ ರಾಜೇಶ್, ನಾನು ಆ ದಡ್ಡ ಮಗನ ಹೋಗಿ ಕರ್ಕೊಂಡು ಬಂದ್ಬಿಡ್ತೀನಿ. ಬೇಡ ಮರಯ್ಯ, ನನಗದೆಲ್ಲ ಗೊತ್ತಾಗೋದಿಲ್ಲ. ಒಂದು ಕೆಲಸ ಮಾಡು, ನೀನು ಇಲ್ಲೇ ಇರು, ನಾನು ಹೋಗಿ ತೇಜಸ್ಸಿಗೆ ಸಮಾಧಾನ ಮಾಡಿ ಇಲ್ಲೇ ಕರ್ಕೊಂಬರ್ತೀನಿ. ಅವನು ನನ್ನ ಮಾತು ಕೇಳ್ತಾನೆ, ನೀನು ಬೇರೆ ಕೋಪದಲ್ಲಿದ್ಯಾ? ಯಾಕೆ ಯಾಕೆ ಗಾಬ್ರಿ? ಅದು ಎಲ್ಲ ನಾವು ಅಂದ್ಕೊಂಡಂಗೆ ಆಗ್ತಾ ಇದೆಯಲ್ಲ, ಅದಕ್ಕೆ ಎಲ್ಲ ರೀತಿಲೂ ಸರಿ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೋತಿದ್ದೀನಿ. ಓ ಓಕೆ. ನಾನು ಈ ದಿನಕ್ಕೋಸ್ಕರ ಎಷ್ಟು ವರ್ಷಗಳಿಂದ ಕಾಯ್ತಾ ಇದ್ದೆ ಗೊತ್ತಾ? ಕೊನೆಗೂ ಆ ದೇವ್ರು ನನ್ನ ಕೈ ಬಿಟ್ಟಿಲ್ಲ. ಇದರ ಹಿಂದೆ ನಿನ್ನ ಪರಿಶ್ರಮನೂ ಇದೆ, ನಾನು ನಿನ್ನನ್ನು ಎಂದಿಗೂ ಮರೆಯಲ್ಲ. ನಿನಗೆ ಅಂತ ಒಂದು ಒಳ್ಳೆ ಜಾಗ ಮಾಡಿಕೊಡ್ತೀನಿ, ಅಲ್ಲೇ ನಿನ್ನ ಜೀವನ ಮಾಡ್ಕೋ. ಲೇ ಜುಜ್ಬಿ, ನನ್ನ ಮಗನೇ, ನೀನು ನನಗೆ ಜಾಗ ಕೊಡ್ತೀಯ? ನಾನು ಬರೀ ನಮ್ಮ ಮಾವನಲ್ಲ, ನಿನ್ನ ಹತ್ರ ಇರೋ ಜಾಗನೂ ಕಿತ್ಕೊಳ್ಳೋಕೆ ಬಂದಿರೋನು ದಡ್ಡ. ನಿನ್ ಕಾರ್ ನಾನೇನು ಮಾಡಲ್ಲ ಕಣೋ, ಅದ್ ನಿನ್ ಫೇವರೇಟ್ ಕಾರ್ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಕೊಡು ರಾಜೇಶ್, ಕಾರ್ಗಿಂತ ಹೆಚ್ಚಾಗಿ ನನಗೆ ನೀನು ಮುಖ್ಯ. ಹುಷಾರ್ ಕಣೋ. ನೀನು ಬಿಸ್ನೆಸ್ ನೋಡ್ಕೋ, ಬಾಕಿ ವಿಚಾರಗಳೆಲ್ಲ ನಾನು ನೋಡ್ಕೋತೀನಿ. ಆಯ್ತಾ? ಆಯ್ತಪ್ಪ, ಹುಷಾರಾಗಿ ಹೋಗ್ಬಾ. ಕಾವೇರಿ ಯದು, ನಾನು ಇಲ್ಲಿದ್ದೀನಿ. ಕಾವೇರಿ ಬರ್ಬೋದಾ? ಬಾರೋ. ಏನ್ ಕಾವೇರಿ, ಯಾವಾಗ್ಲೂ ಬಿಜಿ ಇರ್ತೀಯಲ್ಲ. ಕೆಲಸ ಮಾಡ್ಬೇಕಲ್ಲಪ್ಪ, ಮೀಟಿಂಗ್ ಟೆನ್ಷನ್ನು. ನಿನ್ ಟೆನ್ಷನ್ ಕಡಿಮೆ ಮಾಡೋದಕ್ಕೆ ನಾನು ಬಂದಿರೋದಿಲ್ಲಿ. ಇಲ್ಲಿ ನೋಡು, ನಿಂಗೋಸ್ಕರ ಏನ್ ತಂದಿದ್ದೀನಿ. ಏನು? ಕಾಶಿ ಹಲ್ವಾ, ನನ್ನ ಡಾರ್ಲಿಂಗ್ ಅಜ್ಜಿ ಮಾಡಿದ್ದು. ಕಾಶಿ ಹಲ್ವಾ ನನ್ನ ಫೇವ್ರೇಟು. ಸೂಪರ್ ಆಗಿದೆ ಕಣೋ, ನಿಮ್ಮ ಅಜ್ಜಿಗೆ ಸೂಪರ್ ಥ್ಯಾಂಕ್ಸ್. ಯಾಕೆ ಕಾಶಿ ಹಲ್ವಾ ತಂದಿದ್ದಿ? ಸಪ್ಲೈಯರ್ಗೆ ಥ್ಯಾಂಕ್ಸ್ ಇಲ್ವಾ? ನಿಂದೇನೋ, ತಂದ್ಕೊಡೋದಿಕ್ಕೂ ಲಂಚ ಕೇಳ್ತೀಯ? ಇದನ್ನ ಪ್ರಿಪೇರ್ ಮಾಡೋದು ಎಷ್ಟು ಕಷ್ಟ ಅಂತ ನನಗ್ ಗೊತ್ತು. ಪಾಪ ನಿಮ್ಮ ಅಜ್ಜಿ ಈ ವಯಸ್ಸಲ್ಲೂ ಇದನ್ನ ಮಾಡಿ ನನಗೋಸ್ಕರ ಕೊಟ್ ಕಳ್ಸಿದಾರಲ್ಲ, ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಹೌದಮ್ಮ, ಇದು ಅಜ್ಜಿನೇ ಮಾಡಿರ್ಬೋದು, ಆದ್ರೆ ನಿಂಗೆ ಕಾಶಿ ಹಲ್ವಾ ಇಷ್ಟ ಅಂತ ನಮ್ಮ ಅಜ್ಜಿಗೆ ಹೇಳಿ ಮಾಡಿಸ್ಕೊಂಡು ತಂದಿದ್ದು ನನಗೆ, ನನ್ನ ಎಫರ್ಟ್ಸ್ಗೆ ಬೆಲೆ ಬೇಡವಾ?
ಆಯ್ತಪ್ಪ ಆಯ್ತು, ನಿನ್ಗೂ ಒಂದಷ್ಟು ಥ್ಯಾಂಕ್ಸ್ ಖುಷಿನಾ. ಕಾವೇರಿ, ನೀನ್ ಖುಷಿ ಪಟ್ರೆ ನಂಗೆ ಅದೇ ದೊಡ್ಡ ಥ್ಯಾಂಕ್ಸ್. ಅದ್ ಸರಿ, ಮತ್ತಾವಾಗ ಡಾಕ್ಟರ್ ಚೆಕಪ್? ಅದೇ ಕಣೋ, ಬ್ಯಾಂಗ್ಳೂರ್ ಹೋಗೋಕ್ಕೂ ಮುಂಚೆ ಒಂದ್ಸಲ ಚೆಕಪ್ ಮಾಡಿಸ್ಕೊಂಡೆ ಹೋಗ್ಬೇಕು. ಬ್ಯಾಂಗ್ಳೂರ್ಗ ಯಾಕೆ? ಅದೇ ಕಣೋ, ಕಾಫಿ ಬೈಯರ್ಸ್ ಮೀಟಿಂಗ್ ಇದೆಯಲ್ಲ, ಅದಕ್ಕೋಸ್ಕರ ಹೋಗ್ಬೇಕು. ಅದನ್ನ ಸಕ್ಸಸ್ ಮಾಡ್ಲೇಬೇಕು ಅಂತ ದತ್ತ ಸರ್ ಹೇಳಿದ್ದಾರೆ. ಅಷ್ಟೇ ಅಲ್ಲ ಕಣೋ, ಆ ಮೀಟಿಂಗ್ನ ನಾನೇನಾದ್ರೂ ಕ್ರ್ಯಾಕ್ ಮಾಡಿದ್ರೆ ನನಗೆ ಆಫೀಸಲ್ಲಿ ಒಳ್ಳೆ ಪ್ರಮೋಷನ್ ಸಿಗತ್ತೆ ಅಂತಾನೂ ಹೇಳಿದ್ದಾರೆ. ಇದು ನನಗೆ ಸಿಕ್ಕ ಒಂದು ದೊಡ್ಡ ಆಪರ್ಚುನಿಟಿ. ಇದನ್ನು ಸಕ್ಸಸ್ ಮಾಡಬೇಕು ಅನ್ನೋದು ನನಗೆ ತುಂಬಾ ಇದೆ. ಗ್ರೇಟ್ ಕಾವೇರಿ, ನೀನು ಛಲ ನೋಡಿದ್ರೆ ನನಗೆ ಖುಷಿ ಆಗುತ್ತೆ. ಅದು ಸರಿ, ಬೆಂಗಳೂರಿಗೆ ಯಾರ ಜೊತೆ ಹೋಗ್ತಿದ್ಯಾ? ಯಾರು ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ಬಹುಶಃ ನನ್ನ ಜೊತೆ ಪ್ರೀತು ಬರ್ಬೋದು. ಇಲ್ಲಾಂದ್ರೆ ನಾನೊಬ್ಳೆ ಹೋದ್ರೂ ಹೋಗ್ಬೋದು. ಹೌದು, ಯದು ಬೈ ಚಾನ್ಸ್ ಏನಾದ್ರೂ ನಾನೊಬ್ಳೆ ಹೋಗೋದಾದ್ರೆ ನೀನ್ಯಾಕೆ ನನ್ನ ಜೊತೆ ಬೆಂಗಳೂರಿಗೆ ಬರಬಾರ್ದು? ಅಫ್ಕೋರ್ಸ್, ನೀನ್ ಎಲ್ಲಿ ಕರೆದ್ರು ಬರಕ್ ನಾನ್ ರೆಡಿ. ಈ ಕಾವೇರಿ ಸೇವೆಗೆ ಈ ಸೇವಕ ಸದಾ ಸಿದ್ಧ. ಏ ಯದು, ಏನೋ ಇದು ಸೇವಕ ಗಿವಕ ಅನ್ಕೊಂಡು, ನೀನ್ ನನ್ನ ಬೆಸ್ಟ್ ಫ್ರೆಂಡ್. ಅದ್ ಸರಿ, ನಾವು ಬ್ಯಾಂಗ್ಳೂರಿಗೆ ಹೋದಾಗ ಎಲ್ಲೆಲ್ಲಿ ಹೋಗೋಣ ಅದ್ರದ್ದೆಲ್ಲ ಒಂದು ಲಿಸ್ಟ್ ಮಾಡು. ಅಯ್ಯೋ, ನೋಡಕ್ ಬೇಜಾನ್ ಜಾಗಗಳಿವೆ. ಕಬ್ಬನ್ ಪಾರ್ಕು, ಲಾಲ್ಬಾಗು, ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಮು, ಶಾಪಿಂಗ್ ಮಾಲ್ಸು. ಶಾಪಿಂಗ್ ಮಾಲ್ಸಲ್ಲಂತೂ ಏನ್ ತಗೋಬೇಕು ಏನ್ ಬಿಡ್ಬೇಕಂತಾನೆ ಗೊತ್ತಾಗಲ್ಲ ಗೊತ್ತಾ. ಆಮೇಲೆ ಕಾವೇರಿ ಎಂಪೋರಿಯಂ ಅಂತ ಇದೆ ನೋಡು, ನಿನ್ ಹೆಸರು ಬೇರೆ ಇದೆ. ಯದು, ನನ್ಗೆ ಪ್ಲಾನಿಟೋರಿಯಂಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಕಣೋ, ಅಲ್ಲಿಗೆ ಹೋಗೋಣವಾ? ಖಂಡಿತ ಹೋಗೋಣ ಕಾವೇರಿ. ಹಂಗ್ ಹೋಗ್ ಕೂತ್ಕೊಂಡ್ರೆ ಇಡೀ ಯೂನಿವರ್ಸೇ ನಮ್ಮನ್ ಸುತ್ತಿದ್ಯೇನೋ ಅನ್ಸುತ್ತೆ. ಸ್ಟಾರ್ಸ್ಗಳು ನಮ್ಮ ಮೈ ಮೇಲೆ ಬಿದ್ದಂಗ ಅನ್ಸುತ್ತೆ. ಹೌದೇನೋ, ಹಾಗಿದ್ರೆ ಪಕ್ಕ ಅಲ್ಲಿಗೆ ಹೋಗ್ಲೇಬೇಕು ಕಣೋ. ಹ್ಮ್, ಹೋಗೋಣ. ಆದ್ರೆ ಒಂದೇ ಒಂದ್ ಬೇಜಾರೇನು ಅಂದ್ರೆ ಬೆಂಗಳೂರು ಟ್ರಾಫಿಕ್ಕು. ಅದ್ ನೆಂಚ್ಕೊಂಡ್ರೆ ಅಲ್ಲಿಗೆ ಹೋಗೋದೇ ಬೇಡ ಅನ್ಸುತ್ತೆ. ಅದರಲ್ಲೂ ನಮ್ಮ ಥರ ಹಸಿರು ಕಾಡು ಅಂತ ಈ ಪರಿಸರದಲ್ಲಿ ಬೆಳೆದವ್ರಿಗೆ ಒಂದ್ ಎರಡು ದಿನಕ್ಕೆ ಬೇಜಾರಾಗೋಗುತ್ತೆ ಕಾವೇರಿ. ಅಯ್ಯೋ, ನಾನೇನ್ ಅಲ್ಲೇ ಸೆಟ್ಲ್ ಆಗೋಣ ಅಂತ ಹೇಳಿದ್ನ, ಏನೋ ಮೀಟಿಂಗ್ ನೆಪದಲ್ಲಿ ಬೆಂಗಳೂರಿಗೆ ಹೋಗ್ತಿದೀವಿ, ಆ ನೆಪದಲ್ಲಿ ಸ್ವಲ್ಪ ಸುತ್ತಾಡ್ಕೊಂಡ್ ಬರೋಣ ಅಂತ ಹೇಳ್ತಾ ಇದ್ದೆ ಅಷ್ಟೇ. ಅದಕ್ಕೆ ಯಾಕೆ ಹೀಗಾಡ್ತಿದ್ಯಾ? ನಾನ್ ಬರೀ ಟ್ರಾಫಿಕ್ ಬಗ್ಗೆ ಹೇಳಿದ್ದು. ಆಂಟಿ, ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಆಂಟಿ. ನೋಡಪ್ಪ, ಬೆಳಗ್ಗೆ ನೀನು ತಿಂಡಿ ತಿಂದೆ ಹಾಗೆ ಹೋಗಿದ್ಯಾ, ಈಗ ಅಡಿಗೆ ಮಾಡ್ತಿದ್ದೀನಿ, ಊಟ ಮಾಡ್ಕೊಂಡೆ ಹೋಗ್ಬೇಕು. ಅಯ್ಯೋ ಬೇಡ ಆಂಟಿ, ಮನೇಲಿ ಅಜ್ಜಿ ಕಾಯ್ತಿರ್ತಾರೆ, ಊಟಕ್ ಹೋಗಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೋತಾರೆ. ಬೇಜಾರ್ ಮಾಡ್ಕೋತಾರೆ? ಸರಿಯಾಗಿ ಬೈತಾರೆ ಅಂತ ಹೇಳು. ಬೈಯದ ಕೋಲ್ ತಗೊಂಡ್ ಬಾರಿಸೇ ಬಿಡ್ತಾರೆ. ಸರಿ ಕಾವೇರಿ, ಸರಿ ಆಂಟಿ, ನಾನಿನ್ ಬರ್ತೀನಿ.